ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಅಧಿಕ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ, ಜೊತೆಗೆ ಶುಕ್ರವಾರದ ದಿನ ಬಂದಿದೆ, ಹಾಗಾಗಿ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ಇವಾಗ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮೊದಲು ಹೊಸ್ತಿಲಿಗೆ ಹಾಗೆ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹಾಗೆ ಹೂಗಳನ್ನು ಇಟ್ಟು ಹೊಸ್ತಿಲು ಪೂಜೆ ಹಾಗೆ ತುಳಸಿ ಪೂಜೆ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆ ಅಂತ ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ಅರ್ಶಿನವನ್ನು ಹಚ್ತಾ ಇದ್ದೀನಿ. ಈ ಪೀಠದ ಮೇಲೆ ನಾನು ಗಣಪತಿ ಪೂಜೆಯನ್ನು ಇವತ್ತು ಮಾಡ್ತೀನಿ. ಈಗಾಗಲೇ ದೇವ್ರ ಪೂಜೆಯನ್ನು ಮುಗಿಸಿದ್ದೀನಿ ನಾನು, ಅಂದರೆ ಶುಕ್ರವಾರದ ಪೂಜೆ. ದೇವ್ರಿಗೆಲ್ಲ ಹೂಗಳನ್ನು ಇಟ್ಟು ದೀಪ ಹಚ್ಚಿ ಪೂಜೆ ಎಲ್ಲ ಆಗಿದೆ. ಮೊದಲೇ ಹೇಳಿದಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದರಿಂದ ಸ್ವಲ್ಪ ವಿಶೇಷ ಪೂಜೆ ಅಂತ ಹೇಳ್ಬೋದು ಗಣಪತಿಗೆ. ನಾನು ಸಂಕಷ್ಟಹರ ಚತುರ್ಥಿ ದಿನ ವ್ರತ ಅಂತ ಏನೂ ಆಚರಣೆ ಮಾಡೋದಿಲ್ಲ, ಆದರೆ ಸರಳವಾಗಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ತೀನಿ. ವ್ರತವನ್ನು ಮಾಡದೇ ಇರೋರು ಈ ರೀತಿ ಸಿಂಪಲಾಗಿ ಸಂಕಷ್ಟಹರ ಚತುರ್ಥಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಸರಳವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಮಾಡೋರು ಉಪವಾಸವನ್ನು ಇರಬೇಕು ಅಂತಲೂ ಕೂಡ ಏನೂ ಇಲ್ಲ. ಬೆಳಗ್ಗೆನೇ ನೀವು ಉಪವಾಸ ಇದ್ದು, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ, ಉಪವಾಸ ಇರಲೇಬೇಕು ಅನ್ನೋ ಅಗತ್ಯನೂ ಕೂಡ ಇರೋದಿಲ್ಲ. ಬೆಳಗ್ಗೆನೇ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಅನಂತರ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮುಗಿಸಿ ಅನಂತರ ನೀವು ತಿಂಡಿ ತೀರ್ಥಗಳನ್ನು ಮಾಡ್ಕೊಳ್ಬೋದು. ಗಣಪತಿ ಪೂಜೆಯನ್ನು ಮಾಡೋದಕ್ಕೆ ಅಂತ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅರ್ಶಿನವನ್ನು ಹಚ್ಚಿ ಅದಕ್ಕೆ ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ರಂಗೋಲಿಯನ್ನು ಸಿಂಪಲಾಗಿ ಸ್ಟಾರ್ ರಂಗೋಲಿ ಹಾಕಿ ಅದಕ್ಕೆ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಪೀಠದ ನಾಲ್ಕು ಮೂಲೆಗಳೇನಿದೆ ಅಲ್ಲಿ ಸ್ವಸ್ತಿಕ್ ಆಕಾರವನ್ನು ಬರ್ಕೊಳ್ತೀನಿ. ಇವಾಗ ರಂಗೋಲಿ ಹಾಕ್ಕೊಂಡಿದ್ದಾಗಿದೆ. ರಂಗೋಲಿಗಳಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ, ಅಂದರೆ ಹುಣ್ಣಿಮೆ ಪೂಜೆಯನ್ನು ಮಾಡಿದಾಗ ಸುಮಾರು ಜನ ಮನೆ ಮುಂದೆ ಚಾಕ್ ಪೀಸಲ್ಲಿ ರಂಗೋಲಿಯನ್ನು ಹಾಕಬೇಡಿ ಅಂತ ಹೇಳಿದ್ದೀರಾ. ಹೌದು, ನನಗೂ ಗೊತ್ತದು ಚಾಕ್ ಪೀಸಲ್ಲಿ ಹಾಕಬಾರ್ದು ಅಂತ. ಆದರೆ ಮನೆ ಮುಂದೆ ನಮ್ಮದು ಪೂರ್ತಿ ನೈಸ್ ಗ್ರನೈಟ್ ಆಗಿರೋದ್ರಿಂದ ಅದ್ರ ಮೇಲೆ ಅಕ್ಕಿ ಹಿಟ್ಟಲಾಗಿರ್ಬೋದು ಅಥವಾ ರಂಗೋಲಿ ಪುಡಿಲಾಗಿರ್ಬೋದು, ರಂಗೋಲಿ ಹಾಕಿದಾಗ ಗಾಳಿಗೆ ಪೂರ್ತಿ ಅದು ಒಂದು ಕಡೆ ಸೈಡ್ಗೆ ಹೋಗ್ತಾ ಇತ್ತು, ಹಾಗಾಗಿ ಚಾಕ್ ಪೀಸನ್ನು ಬಳಸಿದೆ ಅಷ್ಟೇ. ಹಾಗೆ ಓಡಾಡುವಾಗ ತುಳ್ಕೊಂಡೆಲ್ಲ ಮನೆ ಒಳಗಡೆ ಬಂದು ಗಲೀಜಾಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಚಾಕ್ ಪೀಸನ್ನು ಬಳಸಿದ್ದು. ಇನ್ನು ದೇವ್ರ ಮನೇಲಿ ಪೂಜೆ ಮಾಡುವಾಗ ಅಥವಾ ಹೊಸ್ತಿಲ ಮೇಲೆಲ್ಲ ಚಾಕ್ ಪೀಸಲ್ಲಿ ಬರೆಯೋದಕ್ಕೆ ಹೋಗಲ್ಲ, ಅಕ್ಕಿ ಹಿಟ್ಟಿನಲ್ಲಿ ಅಥವಾ ರಂಗೋಲಿ ಪುಡಿಯಲ್ಲೇ ಹಾಕ್ಕೊಳ್ತೀನಿ. ಇವಾಗ ಚಾಕ್ ಪೀಸ್ ಬದಲಾಗಿ ರಂಗೋಲಿ ಹಾಕೋದಕ್ಕೆ ಅಂತಲೇ ಒಂದು ಉಂಡೆ ಸಿಗುತ್ತೆ, ಅದನ್ನು ನೀರಿನಲ್ಲಿ ಕಲಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೊಗೊಂಡು ಬರಬೇಕು. ತೊಗೊಂಡು ಬರೋವರೆಗೂ ಕೂಡ ಚಾಕ್ ಪೀಸಲ್ಲೇ ಹಾಕೋಣ ಅಂತ ಮೊನ್ನೆ ಹಾಕಿದ್ದೆ, ಆದರೆ ಇನ್ನು ಮುಂದೆ ಹಾಕೋದಿಲ್ಲ. ಇವಾಗ ರಂಗೋಲಿ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಆ ತಟ್ಟೆಯ ಒಳಗಡೆ ಗಣಪತಿ ವಿಗ್ರಹವನ್ನು ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿರೋವಂಥದ್ದನ್ನು ಇಟ್ಟಿದ್ದೀನಿ. ಇವಾಗ ಗಣಪತಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಗಣಪತಿ ವಿಗ್ರಹವನ್ನು ತೊಳ್ಕೊಂಡು ಪೂಜೆಗೆ ಬಳಸ್ತಾ ಇದ್ದೀನಿ. ನೀವು ಅಭಿಷೇಕವನ್ನು ಕೂಡ ಮಾಡಿ ಪೂಜೆಯನ್ನು ಮಾಡ್ಬೋದು, ಅದಿನ್ನೂ ಶ್ರೇಷ್ಠ. ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥ ಕೆಂಪು ದಾಸವಾಳದ ಹೂಗಳನ್ನು ಅರ್ಪಿಸಿದ್ದೀನಿ. ಕೆಂಪು ದಾಸವಾಳದ ಹೂವಿನ ಬದಲಾಗಿ ಕಣಗಲೆ ಹೂವು ಅಥವಾ ಎಕ್ಕದ ಹೂವು, ತುಂಬೆ ಹೂವು, ಗೌರಿ ಹೂವು ಅಂತಾರೆ ಅದನ್ನು, ಕರ್ಣಕುಂಡಲ ಅಂತ ಕೂಡ ಕರೀತಾರೆ, ಅದು ಸಿಕ್ಕಿದ್ರೆ ನಿಮಗೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಇವಾಗ ಗಣಪತಿಯ ಆ ಕಡೆ ಈ ಕಡೆ ತುಪ್ಪದ ಬತ್ತಿಗಳನ್ನು ಇಟ್ಕೊಂಡಿದ್ದೀನಿ. ಇದನ್ನು ಮೊನ್ನೆ ಮಾಡಿದ್ವಲ್ಲ ಅದನ್ನೇ ಇಟ್ಟಿರುವಂಥದ್ದು. ಇವಾಗ ಒಂದೊಂದು ಇಟ್ಟಿದ್ದೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತೀರಾ. ನಾನು ಈಗಾಗಲೇ ದೇವ್ರ ಹತ್ರ ದೀಪವನ್ನು ಹಚ್ಚಿದ್ದೀನಿ. ಇದು ತುಪ್ಪದ ದೀಪ ಹಚ್ಚೋದಕ್ಕೆ ಅಂತ ಇಟ್ಟಿರೋವಂಥದ್ದು. ಒಂದೊಂದು ಇಡ್ಬೋದು, ತೊಂದರೆ ಇಲ್ಲ. ಒಂದೇ ಒಂದು ದೀಪವನ್ನು ಹಚ್ಚುತ್ತಾ ಇದ್ದೀವಿ ಅಂತಂದಾಗ ಎರಡು ಜೋಡಿಯಾಗಿ ಇಡಬೇಕಷ್ಟೆ. ಆರತಿ ಮಾಡೋದಕ್ಕೆ ಅಥವಾ ದೇವ್ರ ಅಕ್ಕಪಕ್ಕ ದೀಪವನ್ನು ಹಚ್ಚಿ ಇಡಬೇಕು ತುಪ್ಪದ ದೀಪ ಅಂತಂದಾಗ,
ಒಂದೊಂದು ಹೂ ಬತ್ತಿಯನ್ನು ಇಟ್ಟರೆ ನಡೆಯುತ್ತೆ. ಇದು ಮಾಮೂಲಿ ನಾವು ಎಳೆ ಬತ್ತಿ ಅಲ್ಲ, ಗುಂಡು ಬತ್ತಿ, ಹೂ ಬತ್ತಿ ಆಗಿರೋದ್ರಿಂದ ಒಂದೊಂದನ್ನು ಕೂಡ ಇಡ್ಬೋದು. ಇವಾಗ ಗಣಪತಿಗೆ, ರಂಗೋಲಿಗೆ, ಹಾಗೆ ದೀಪಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದಾಗಿದೆ. ದೀಪವನ್ನು ಹಚ್ಕೊಂಡು ಇವಾಗ ಪೂಜೆಯನ್ನು ಶುರು ಮಾಡ್ತೀನಿ. ದೀಪಗಳನ್ನು ಹಚ್ಚಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ಮೊದಲಿಗೆ ಗಣಪತಿಗೆ ಧೂಪವನ್ನು ತೋರಿಸಿ ಗಣಪತಿಯನ್ನು ಆವಾಹನೆ ಮಾಡ್ತಾ ಇದ್ದೀನಿ. ಗಣಪತಿ ಪೂಜೆ ಆದ ನಂತರ ನಾನು ದೀಪ ಹಚ್ಚಿದ್ದೆ ಅಷ್ಟೇ, ಅಂದರೆ ಮನೆ ದೇವರು ದೀಪ ಹಚ್ಚಿದ್ದೆ. ಆ ದೇವ್ರಿಗೂಗಳಿಗೂ ಕೂಡ ಪೂಜೆಯನ್ನು ಮಾಡಿ ಆನಂತರ ಇವಾಗ ಗಣಪತಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಅರ್ಚನೆಗೆ ನಾನು ಗರಿಕೆಯನ್ನು ಬಳಸ್ತಾ ಇದ್ದೀನಿ. ಗರಿಕೆಯನ್ನು ತಗೊಂಡು ಬಂದು ನೀಟಾಗಿ ನೀರಿನಲ್ಲಿ ತೊಳೆದು ಶುದ್ಧಿ ಮಾಡಿ ಅದನ್ನು ಆನಂತರನೇ ಗಣಪತಿಗೆ ಬಳಸಬೇಕು. ಇನ್ನು ಮಿಕ್ಕಿರೋ ಹಾಗೆ ತುಂಬೆ ಹೂವು ಅಥವಾ ಬೇರೆ ನಾನಿವಾಗ ಹೇಳಿದ್ನಲ್ವ ಕಣಗಳೆ ಹೂವು, ಅವನ್ನೆಲ್ಲನೂ ಕೂಡ ನೀವು ಅರ್ಚನೆಗೆ ಬಳಸ್ಬೋದು. ಅದು ಯಾವುದು ಸಿಗದೇ ಇದ್ದಂಥ ಪಕ್ಷದಲ್ಲಿ ಅಕ್ಷತೆಯಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು, ಅಥವಾ ಕೆಂಪು ಅಕ್ಷತೆ ಮಾಡಿಕೊಂಡಿದ್ರೆ ತುಂಬ ಒಳ್ಳೆಯದು. ಗಣಪತಿ ಪೂಜೆಯಲ್ಲಿ ಗಣಪತಿಗೆ ಗರಿಕೆ ಹಾಗೆ ಬಿಲ್ವಪತ್ರ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಗರಿಕೆ ಸಿಕ್ಕಿತ್ತು, ಬಿಲ್ವಪತ್ರೆ ಸಿಕ್ಕಿರಲಿಲ್ಲ. ಹಾಗಾಗಿ ಗರಿಕೆಯನ್ನೇ ನಾನು ಅರ್ಚನೆಗೆ ಬಳಸ್ತಾ ಇದ್ದೀನಿ. ಅಷ್ಟೋತ್ರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಿದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಇವತ್ತು ಸಿಂಪಲಾಗಿ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ ಬದಲಾಗಿ ಕಲ್ಲು ಸಕ್ಕರೆ ಅಥವಾ ಬರೀ ಬೆಲ್ಲ, ಹಾಲು ಬೆಲ್ಲ, ಹಾಲು ಸಕ್ಕರೆ, ಅಥವಾ ನಿಮ್ಮ ಕೈಲಿ ಏನಾದರೂ ನೈವೇದ್ಯ ಮಾಡೋದಕ್ಕಾದರೆ ಅದನ್ನೇ ಇಟ್ಬಿಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು. ಅಥವಾ ಹಣ್ಣು, ಯಾವುದಾದ್ರೂ ಹಣ್ಣಿದ್ರೂ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಗಣಪತಿಗೆ ನೈವೇದ್ಯ ಆದಮೇಲೆ ತುಪ್ಪದ ಆರತಿಯನ್ನು ಮಾಡಿ ಕರ್ಪೂರದ ಆರತಿಯನ್ನು ಕೂಡ ಮಾಡಬೇಕು. ಇಷ್ಟು ಪೂಜೆ ಆದಮೇಲೆ ಅಕ್ಷತೆ ಹೂವನ್ನು ಕೈಯಲ್ಲಿಡ್ಕೊಂಡು ಪ್ರದಕ್ಷಿಣೆ ಹಾಕಿ ಗಣಪತಿಗೆ ಒಂದು ನಮಸ್ಕಾರ ಮಾಡಬೇಕು. ಸಂಜೆ ಮತ್ತೊಮ್ಮೆ ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಹಚ್ಚಿ ಆನಂತರ ಗಣಪತಿಗೆ ಒಂದು ಕೆಂಪು ನೀರಿನ ಆರತಿಯನ್ನು ಮಾಡಿ ಗಣಪತಿಯನ್ನು ಕದಲಿಸಿ ನೀವು ಆನಂತರ ಚಂದ್ರ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಬೇಕಿದ್ದರೆ ವ್ರತ ಮಾಡದೇ ಇರೋರು ಚಂದ್ರನಿಗೆ ಅರ್ಘ್ಯ ಕೊಡುವಂಥದ್ದು ಅಥವಾ ಚಂದ್ರನಿಗೆ ಪೂಜೆ ಮಾಡೋ ಅಗತ್ಯ ಬೀಳೋದಿಲ್ಲ. ಆದರೂ ಕೂಡ ಸಂಕಷ್ಟರ ಚತುರ್ಥಿ ದಿನ ಚಂದ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಚಂದ್ರ ದರ್ಶನವನ್ನು ಮಾಡ್ತೀನಿ. ಅರ್ಘ್ಯವನ್ನೆಲ್ಲ ಕೊಡೋದಕ್ಕೆ ಹೋಗಲ್ಲ ಅಷ್ಟೇ. ತುಂಬ ವಿಶೇಷ ಸಂಕಷ್ಟರ ಚತುರ್ಥಿಗಳು ಅಂದರೆ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಮಾತ್ರನೇ ಉಪವಾಸ ಇರ್ತೀನಿ. ಪ್ರತಿ ಸಂಕಷ್ಟರ ಚತುರ್ಥಿಗೆ ಉಪವಾಸ ಇರೋದಕ್ಕೆ ಹೋಗಲ್ಲ. ಬೆಳಗ್ಗೆನೇ ಪೂಜೆ ಮುಗಿಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಅನಂತರ ತಿಂಡಿಯನ್ನು ತಿನ್ಕೊಳ್ತೀನಿ. ನಿಮ್ಮಲ್ಲಿ ಯಾರಾದರೂ ನೀವು ಕೂಡ ಸರಳವಾಗಿ ಸಂಕಷ್ಟರ ಚತುರ್ಥಿ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು, ವ್ರತ ಮಾಡಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಪೂಜೆಯನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಸಂಕಷ್ಟರ ಚತುರ್ಥಿ ವ್ರತ ಮಾಡೋದೇ ಬೇರೆ, ಆದರೆ ಪೂಜೆ ಮಾಡೋದೇ ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ನೋಡಿದ್ರಲ್ವ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರಳವಾಗಿ ನಮ್ಮ ಮನೆಯಲ್ಲಿ ಸಂಕಷ್ಟರ ಚತುರ್ಥಿ ಪೂಜೆಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.